ಹಳ್ಳಿ ಕಡೆ ಒಂದು ಗಾದೆ ಇದೆ, ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಅಗಲಿಸುತ್ತೆ ಅಂತ ಹೇಳಿ. ಇಲ್ಲಿ ತಾತ ಮತ್ತು ಮೊಮ್ಮಗನನ್ನ ಅಗಲಿಸಿದೆ ಮಾತ್ರವಲ್ಲ, ಮೊಮ್ಮಗನೇ ತಾತನ ಕೊಲೆ ಮಾಡಿದ್ದಾನೆ ಆಸ್ತಿ ವಿಚಾರಕ್ಕಾಗಿ. ಆಸ್ತಿ ವಿಚಾರಕ್ಕಾಗಿ ಮೊಮ್ಮಗನಿಂದ ತಾತನ ಕೊಲೆಯಾಗಿದೆ. 8 ತಿಂಗಳ ಬಳಿಕ ಮೊಮ್ಮಗನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ 8 ತಿಂಗಳ ಆದಮೇಲೆ ಗೊತ್ತಾಗಿದೆ. ಮೊಮ್ಮಗ ಸೇರಿ ಮೂವರು ಈಗ ಅರೆಸ್ಟ್ ಆಗಿದ್ದಾರೆ. ಎಂತ ಪಾಪಿ ಮೊಮ್ಮಗ ಇರಬೇಕು ಹೇಳಿ, ಕೇವಲ ಆಸ್ತಿ ವಿಚಾರಕ್ಕಾಗಿ ತಾತನನ್ನ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದಾನೆ ಮೊಮ್ಮಗ. ಮೃತಪಟ್ಟಿರುವಂತವರು ಕೊಲೆಯಾಗಿರುವಂತ ವ್ಯಕ್ತಿ ಗೋವಿಂದಪ್ಪ ಅಂತ ಹೇಳಿ 75 ವರ್ಷ. ತನ್ನ ತಾತನನ್ನ ಕೊಲೆ ಮಾಡಿದಂತ ಮೊಮ್ಮಗ ಈಗ ಅರೆಸ್ಟ್ ಆಗಿದ್ದಾನೆ. ಮೊಮ್ಮಗ ಮೋಹನ್ ಅಂತ ಹೇಳಿ ಕೊಲೆಯಾಗಿರುವಂತ ವ್ಯಕ್ತಿಯ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಮೊಮ್ಮಗ ಮೋಹನ್ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಗುಬ್ಬಿ ತಾಲೂಕಿನ ಕಲ್ಲರದಗೆರೆಯಲ್ಲಿ ಈ ಕೊಲೆಯಾಗಿತ್ತು. ಈ ಗೋವಿಂದಪ್ಪ ಕೊಲೆಯಾಗಿದ್ದಂಥದ್ದು ಕಲ್ಲರದಗೆರೆಯಲ್ಲಿ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲರದಗೆರೆಯಲ್ಲಿ ನಡೆದಿದ್ದಂಥ ಘಟನೆ 8 ತಿಂಗಳ ಬಳಿಕ ಪತ್ತೆಯಾಗಿದೆ. ಅಜ್ಜನ ಕೊಲೆಗೆ ಮೋಹನ್ ಕೂಡ ಸಾಥ್ ನೀಡಿದ್ರಂತೆ ಕೆಲವಷ್ಟು ಸ್ನೇಹಿತರು. ಚೇತನ್ ತೋರಿಸ್ತಾ ಇದ್ದೀವಿ. ಪ್ರಜ್ವಲ್ ಚೇತನ್ ಕೂಡ ಸಾಥ್ ಕೊಟ್ಟಿದ್ರಂತೆ. ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿ 8 ತಿಂಗಳ ಬಳಿಕ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ನೋಡೋದಾದರೆ, ಕಾರಣ ನೋಡೋದಾದರೆ, 4 ಎಕರೆ ಜಮೀನನ್ನು ಆ ವೃದ್ಧ ಗೋವಿಂದಪ್ಪ ಹೊಂದಿರ್ತಾರೆ. ಗೋವಿಂದಪ್ಪನಿಗೆ ಒಬ್ಬ ಮಗ ಒಬ್ಬ ಮಗಳಿರ್ತಾರೆ. ಇಬ್ಬರಿಗೂ ಕೂಡ ಸಮಾನ ಆಸ್ತಿ ಹಂಚಿಕೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿರ್ತಾರೆ. ಆಸ್ತಿ ಹಂಚಿಕೆಯಲ್ಲಿ ಪಟ್ಟು ಹಿಡಿದಿದ್ದಂಥ ಗೋವಿಂದಪ್ಪ, ನನ್ನ ಮಗಳಿಗೂ ಅಷ್ಟೇ ಕೊಡ್ತೀನಿ, ಮಗನಿಗೂ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ತನ್ನ ತಂದೆ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಗೋವಿಂದಪ್ಪನ ಪುತ್ರ ಸುಮ್ಮನಾಗಿದ್ರಂತೆ. ಗೋವಿಂದಪ್ಪನ ಪುತ್ರ ವೆಂಕಟರಮಣಪ್ಪ, ವೆಂಕಟರಮಣಪ್ಪನ ಪುತ್ರ ಮೋಹನ್. ಆದರೆ ಇದನ್ನು ಸಹಿಸದ ಮೊಮ್ಮಗ ಮೋಹನ್, ಅಯ್ಯೋ ನಮ್ಮ ಅತ್ತೆಗೂ ಪಾಲು ಹೋಗುತ್ತೆ ಅಂತ ಹೇಳಿ ತನ್ನ ತಂದೆಗೂ ತಿಳಿಯದ ಹಾಗೆ ತಾತನ ಕೊಲೆಗೆ ಸ್ಕೆಚ್ ಹಾಕಿ ಇಬ್ಬರು ಸ್ನೇಹಿತರ ಜೊತೆ ಸೇರಿ 2022 ಜನವರಿ 20ರಲ್ಲಿ ಅಜ್ಜನ ಕೊಲೆ ಮಾಡಿದ್ದಾರೆ. ತೋಟದ ಬಳಿ ತಾತನನ್ನು ಕರೆದೊಯ್ದು ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಮೊಮ್ಮಗ ಪಾಪಿ ಮೊಮ್ಮಗ ತಾತನ ಕೊಲೆ ಮಾಡಿದ್ದ. ಬಳಿಕ ಅಲ್ಲೇ ಹಾಳು ಬಿದ್ದ ಜಾಗದಲ್ಲಿ ಗುಂಡಿ ತೋಡಿ ವೃದ್ಧನ ಮಣ್ಣು ಮಾಡಿದ್ದ ಪಾಪಿ. ಈ ವಿಚಾರ ತಿಳಿದ ಗೋವಿಂದಪ್ಪನ ಪುತ್ರ ವೆಂಕಟರಮಣಪ್ಪ ತನ್ನ ತಂದೆ ಎಲ್ಲೋ ಕಾಣೆಯಾಗಿದ್ದಾರೆ ಅಂಥೇಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು. ಇನ್ನು ಎಣ್ಣೆ ಏಟಲ್ಲಿ ಸತ್ಯ ಬಯಲು ಬಿದ್ದಿದೆ. ಹೆಂಗೆ ಬಯಲಾಯಿತು 8 ತಿಂಗಳ ನಂತರದಲ್ಲಿ? ಎಣ್ಣೆ ಮತ್ತಲ್ಲಿ ಅಥವಾ ಪಾನ ಮತ್ತರಾಗಿದ್ದಂಥ ಸ್ನೇಹಿತರು ಕೂಡ ಬಾಯಿ ಬಿಟ್ಟುಬಿಟ್ಟಿದ್ದಾರೆ. ಕೊಲೆಯಾದ ಬಳಿಕ ಪ್ರತಿದಿನ ಇಬ್ಬರು ಸ್ನೇಹಿತರಿಗೆ ಎಣ್ಣೆ ಪಾರ್ಟಿ ಕೊಡಿಸ್ತಾ ಇದ್ದಂತೆ. ಸ್ನೇಹಿತರಿಗೆ ಪ್ರತಿದಿನವೂ ಕೂಡ ಮದ್ಯಪಾನ ಮಾಡಿಸ್ತಾ ಇದ್ದಂಥ ಮೋಹನ್ ಇತ್ತೀಚೆಗೆ ಅದೇ ಸ್ನೇಹಿತರಿಗೆ ಮದ್ಯಪಾನ ಕುಡಿಸುವುದನ್ನು ನಿಲ್ಲಿಸಿದ್ದ. ಇದರಿಂದ ಮೂವರಲ್ಲೇ ವೈಮನಸ್ಸು ಉಂಟಾಗಿ ಈಗ ಕೊಲೆ ರಹಸ್ಯ ಆಚೆ ಬಂದಿದೆ.